ಪ್ರಿಯರೇ, ನಮ್ಮತ್ರ ಚೆನ್ನಾಗಿ ಮಾತಾಡ್ತಾ ಇದ್ದವರು ಸರಿಯಾಗಿ ಮಾತಾಡದೆ ಹೋದ್ರೆ ನಮಗೆ ಬಹಳ ಬೇಜಾರಾಗುತ್ತೆ. ಅವ್ರ ಹತ್ರ ಹೋಗಿ ಯಾಕೆ ನನ್ನ ಹತ್ರ ಮೊದಲ ತರ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು, ಏನೂ ಇಲ್ಲ ಮಾತಾಡ್ತಾನೆ ಇದ್ದೀನಿ ಅಂತ ಹೇಳ್ತಾರೆ, ಆದ್ರೂ ಸರಿಯಾಗಿ ಮಾತನಾಡದೆ ಇರ್ತಾರೆ. ಇಂಥ ಸನ್ನಿವೇಶಗಳಲ್ಲಿ ನಾವೇನ್ ಮಾಡ್ಬೇಕು ಅಂತ ಕೇಳ್ತೀರಾ? ಪ್ರಿಯರೇ, ಕೆಲವು ವಿಷಯಗಳು ಮಾತನಾಡಿದ್ರೆ ಸಾಲ್ವಾಗುತ್ತೆ, ಇನ್ನೂ ಕೆಲವು ವಿಷಯಗಳು ಮಾತನಾಡದೇ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವೊಂದು ವಿಷಯಗಳು ನಾವು ಸುಮ್ಮನೆ ಬಿಟ್ರೆ ಅದೇ ತಾನಾಗಿ ಸರಿಯಾಗುತ್ತೆ. ಮಾತನಾಡದೆ ಇರೋರ ಹತ್ರ ಹೋಗಿ ಯಾಕೆ ಮಾತಾಡಲ್ಲ, ಮಾತಾಡು ಅಂದ್ರೆ ಕೆಲವೊಮ್ಮೆ ಕೋಪ ಬರುತ್ತೆ, ಇದರಿಂದ ಜಗಳನೂ ಆಗುತ್ತೆ. ಯಾರೋ ಬೆಂಕಿ ಹತ್ತಿಸಿದ್ದಾರೆ, ಅದು ಉರಿತಾ ಇದೆ, ಉರಿಯೋವಾಗ ಮುಟ್ಟಕ್ಕೋದ್ರೆ ಕೈ ಸುಟ್ಕೊಳ್ಳುತ್ತೆ, ಆರೋವರೆಗೂ ಕಾದ್ರೆ ಎಲ್ಲ ಸರಿಯೋಗುತ್ತೆ. ದೇವರ ವಾಕ್ಯವೂ ಹೇಳುತ್ತೆ, ಪ್ರೀತಿ ಇರುವಲ್ಲಿ ತಾಳ್ಮೆ ಇರುತ್ತೆ. ಯಾವುದು ಮರೆತ್ರು ಒಂದನ್ನ ಮರಿಬೇಡಿ, ಮಾತಾಡದೆ ಇರೋರ ಹತ್ರ ಬಲವಂತವಾಗಿ ಮಾತಾಡು ಅಂತ ಮಾತ್ರ ಕೇಳಕ್ ಹೋಗ್ಲೇಬೇಡಿ. ದಿನ ಧ್ಯಾನಕ್ಕೆ ಒಂದು ನಿಮಿಷ. ದಿನವಿಡೀ ಧ್ಯಾನಿಸಿ ಜೀವನ ಪೂರ್ತಿ ಸಂತೋಷವಾಗಿರಿ.